ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಸಿಕ ಸಾಮಾನ್ಯ ಸಭೆಯನ್ನು ಇಂದು ಆಯೋಜಿಸಲಾಗಿದ್ದು, ಎಂದಿನಂತೆ ಸಭೆಯಲ್ಲಿ ಗದ್ದಲ ಗಲಾಟೆ ಗೊಂದಲಗಳೇ ಮೈನ್ ಹೈಲೈಟ್ ಆಗಿ ಕಂಡುಬಂದವು. ಹೌದು, ಕಳೆದ 3-4 ತಿಂಗಳುಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಗಳು ಮೂಲ ಆಶಯವನ್ನೇ ಕಳೆದುಕೊಂಡಂತೆ ಕಾಣಿಸುತ್ತಿದೆ. ಇಂದು ನಡೆದ ಸಭೆಯೂ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಕಾರಣ, ಹೆಚ್ಚುವರಿ ವಿಷಯ ಪ್ರಸ್ತಾಪ, ಗಲಾಟೆ ಸಹಿತ ಎಂದಿನಂತೆ ಸಭೆಯನ್ನು ಮುಂದೂಡಲಾಯಿತು. ಮೇಯರ್ ವೀಣಾ ಭಾರದ್ವಾಜ್ ಅಧ್ಯಕ್ಷತೆಯಲ್ಲಿ ನಡೆಸಲಾದ ಸಾಮಾನ್ಯ ಸಭೆಯಲ್ಲಿ ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಅವರು ಪಾಲಿಕೆ ಅನುದಾನ ಪಡೆದ ಕುರಿತು ಚರ್ಚೆ ನಡೆಯಿತು. ಇದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯರು ಎಲ್ಲ ಶಾಸಕರ ಅನುದಾನದ ಬಗ್ಗೆ ಮಾರ್ಗಸೂಚಿ ಹೊರಡಿಸುವಂತೆ ಪಟ್ಟು ಹಿಡಿದರು. ಈ ವೇಳೆ ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಹೆಚ್ಚಿನ ವಿಷಯವನ್ನು ಪಾಸ್ ಮಾಡಿದ ಮೇಯರ್ ಸಭೆಯನ್ನು ಮೊಟಕುಗೊಳಿಸಿದರು. ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ.